ಕ್ಷೇತ್ರಗಳಿಗೆ ಹೋಗಲಿಲ್ವಾ? ಹೋಗ್ತೀನಿ, ಈಗಷ್ಟೇ ಉತ್ಸವ ಮುಗಿದಿದ್ಯಲ್ಲ, ಎಲ್ಲ ಸುಸೂತ್ರವಾಗಿ ನಡೆಯಲಿಲ್ವಲ್ಲ ಮೇಷ್ಟ್ರಮ್ಮ. ಅಲ್ಲದೆ ಎಲ್ಲೂ ಹೊರಗೆ ಹೋಗೋ ಹಾಗಿಲ್ಲ ಅಂತ ಪೊಲೀಸ್ನವರು ಕಾನೂನು ಮಾಡಿದ್ದಾರೆ. ಶ್ರೀಚಕ್ರ ಸಿಗೋವರೆಗೂ ಎಲ್ಲ ಗಲಾಟೆ ಕಳ್ಕೊಂಡು ಹೋಗ್ತೀನಿ. ನನಗೆ ಗೊತ್ತಿರೋ ವಿಷಯ ನನಗೆ ಹೇಳ್ತೀಯಾ? ಅದೆಲ್ಲ ನಿನಗೇನು ತೊಡಕಾಗಲ್ಲ. ನೀನು ಇಷ್ಟೊತ್ತಿಗೆ ಹೊರಡಬೇಕಾಗಿತ್ತು. ವಿಗ್ರಹನ ತಗೊಂಡು ನೀನು ಮೂರು ಕ್ಷೇತ್ರಗಳಿಗೆ ಹೋಗಿ ಬರಬೇಕು. ಮೂರು ಸನ್ನಿಧಿಗಳನ್ನು ಪ್ರವೇಶಿಸದ ಹೊರತು ವಿಗ್ರಹಕ್ಕೆ ಶಕ್ತಿ ಲಭಿಸಲ್ಲ. ವಿಗ್ರಹಕ್ಕೆ ಶಕ್ತಿ ಬಂದರೆ ಶ್ರೀಚಕ್ರಕ್ಕೂ ಶಕ್ತಿ ಬಂದ ಹಾಗೆ. ಆಗ ಇಲ್ಲಿ ನಡೆಯುತ್ತಿರೋ ದುಷ್ಟ ಕಾರ್ಯಗಳೆಲ್ಲ ದಮನವಾಗುತ್ತೆ. ಹಾಂ, ಅವತ್ತೆ ಹೇಳಿದ್ರಲ್ಲ ಇದನ್ನೆಲ್ಲ, ನನಗೂ ನೆನಪಿದೆ. ಆದರೆ ಮನೆಯಲ್ಲಿ ತಾಪತ್ರಯಗಳು ಅದನ್ನೆಲ್ಲ ಕಳ್ಕೊಂಡು ಹೊರಡೋಣ ಅಂತ. ನಾ ಹೊರಡುವಾಗ ನಿಮಗೆ ತಿಳಿಸ್ತೀನಿ ಮೇಷ್ಟ್ರಮ್ಮ. ಮನೇಲಿ ತಾಪತ್ರೇನಾ ಅಥವಾ ನಿನಗೆ ಹೊರಡೋದಕ್ಕೆ ಮನಸ್ಸಿಲ್ವಾ? ಅಯ್ಯೋ, ಹಾಗೇನಿಲ್ಲ, ಅಮ್ಮನವ್ರ ಸೇವೆಗಂತಲೇ ನಾನು ಹುಟ್ಟಿರೋದು. ಶಂಕರಾಜನು ಅದನ್ನೇ ಹೇಳಿದ್ದಾರೆ. ನನಗೆ ಮನಸ್ಸಿದೆ, ಒಂದ್ಸರ್ತಿ ಹೊರಟ ಮೇಲೆ ಮನಸ್ಸು ಈ ಕಡೆ ಎಳಿಬಾರ್ದಲ್ವಾ? ಹೋದ್ಮೇಲೆ ಮನ್ಸು ಈ ಕಡೆಗೆ ಎಳೆದ್ರೆ ಕಷ್ಟ ಅಲ್ವಾ? ಅದಕ್ಕೆ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಹೊರಡೋಣ ಅಂತ. ನಿಮಗೆ ತಿಳಿದೇ ಇರೋದೇನಿದೆ? ಇಲ್ಲ, ನಿನ್ನ ಮನಸ್ಸಿನಲ್ಲಿ ಏನೋ ದ್ವಂದ್ವ ಇದೆ. ಏನು ಅಂತ ಹೇಳು, ಪರಿಹರಿಸೋಣ. ಅದನ್ನ ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲದೆ ಏನೇನೋ ಉತ್ತರವನ್ನು ಕೊಟ್ಟರೆ ಅದು ತಪ್ಪಾಗತ್ತೆ. ಇಲ್ಲ ಮೇಷ್ಟ್ರಮ್ಮ, ಹೊರಡೋದಂತೂ ಖಚಿತ, ಸಂದೇಹನೇ ಬೇಡ. ಮತ್ತಿನ್ನೇನು ಚಿಂತೆ ಬಂಗಾರಿದ? ಇನ್ನೂ ನಿನ್ನ ಮನಸ್ಸು ಅವನ ಕಡೆನೇ ಎಳಿತಿದ್ಯಾ? ಹಾಗೇನಿಲ್ಲ, ನನಗೆ ಕೆಲಸಗಳಿದೆ, ನಾನು ಹೊರಡ್ತೀನಿ. ನಿಂತ್ಕೋ ಜಾಜಿ. ಏನಮ್ಮ ಜಾಜಿ, ಇವತ್ತು ನಿನ್ನ ಮಾತಿನ ವರ್ಸೆನೇ ಬದಲಾಗಿದೆ. ಅಂದ್ರೆ ಶ್ರೀಚಕ್ರ ರಕ್ಷಣೆ ಮಾಡೋ ಜವಾಬ್ದಾರಿ ನಿನಗ್ ಬೇಡವಾ? ಬೇಕು ಮೇಷ್ಟ್ರಮ್ಮ, ಅದೇ ನನ್ನ ಜೀವನದ ಸಾಧನೆ ಅಂತ ನನಗ್ ಗೊತ್ತು. ಆದ್ರೆ ದಿಕ್ಕಿಲ್ಲದ ನನಗೆ ಹೆತ್ತವ್ರಿಗಿಂತ ಹೆಚ್ಚಿನ ಪ್ರೀತಿ ಕೊಟ್ಟು ದಿಕ್ಕಾಗಿದ್ದಾರೆ ಇಲ್ಲಿರೋ ಅಪ್ಪ ಅಮ್ಮ. ಅವ್ರನ್ನೆಲ್ಲ ಬಿಟ್ಟು ಹೋಗ್ತೀನಿ ಅಂದ್ರೆ ಪ್ರಾಣನೇ ಬಿಟ್ಬಿಡ್ತಾರೆ. ನೀನ್ ಹೀಗೆ ಯೋಚನೆ ಮಾಡಿದ್ರೆ ಇಡೀ ಊರೇ ಬರಡಾಗತ್ತೆ. ನಿನ್ನ ಅಪ್ಪ ಅಮ್ಮ ಅಂಥವ್ರು ನೂರಾರು ಜನ ತಂದೆ ತಾಯಿರಿದ್ದಾರೆ, ಅವರು ಅವರ ಮಕ್ಕಳುಗಳನ್ನ ಕಳ್ಕೊತಾರೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗದ, ನೀವು ಮಾಡ್ಕೊಂಡ್ರೆ. ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿನ ವಾಸ ಆಗಿದ್ರೆ ತಾನೇ ಹೇಳಕ್ಕೆ, ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ. ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನ. ನಾನು ಅರ್ಜೆಂಟ್ ಆಗಿ ರಾಮನಗರ ಹೋಗ್ಬೇಕು, ನೀನ್ ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ಬರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ,
ಅವನೇ. ಅಯ್ಯೋ, ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.